ಮುಷ್ಟಿಯನ್ನೇ ಬಿಗಿಯಾಗಿಡಿದ್ರೆ ಯಾಕೆ ಶಕ್ತಿ ಬರುತ್ತೋ? ಈ ನೂರಾರು ಸಮುದಾಯಗಳು ಈ ಮುಷ್ಟಿತನದಲ್ಲಿ ನಾವು ನಿಂತುಕೊಂಡಾಗ ಯಾರನ್ನು ಬೇಕಾದರೂ ಎದುರಿಸಬಹುದು, ಯಾವ ಪ್ರಬಲವಾದ ನಮ್ಮ ವಿರೋಧಿಗಳನ್ನು ಧೈರ್ಯವಾಗಿ ನಿಲ್ಲಿಸಬಹುದು. ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪರ ಮಾಡೋದಕ್ಕೂ ಹಕ್ಕಿದೆ, ವಿರೋಧ ಮಾಡೋದಕ್ಕೂ ಹಕ್ಕಿದೆ. ಆದ್ರೆ ನ್ಯಾಯದ ಪರವಾಗಿ ತೀರ್ಮಾನ ತಗೊಳ್ತಕ್ಕಂಥದ್ದು ಏನಾದರೂ ಮಾಡಿದಾಗ ಅದನ್ನು ಯಾರು ಕೂಡ ವಿರೋಧ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂತ ದೇಶ. ಈ ದೇಶ ವಿವಿಧತೆಯಲ್ಲಿ ಏಕತೆ, ಒಕ್ಕೂಟದ ವ್ಯವಸ್ಥೆ, ಒಂದು ದೇಶ ಒಂದು ಧರ್ಮ ಒಂದು ಭಾಷೆ ಆಗದೇ ಇರತಕ್ಕಂತ ದೇಶ. ಅದನ್ನು ತಡಿಬೇಕಾದಂತ ಕೆಲಸ ನಮ್ಮಲ್ಲಿದೆ. ಸರ್ವ ಜನಾಂಗದ ಶಾಂತಿಯ ತೋಟ, ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಟ್ಟಾಗಿ ಸಹಬಾಳ್ವೆಯಿಂದ ಬದುಕಬೇಕು ಅನ್ನೋದು. ಆದರೆ ಕೆಲವೇ ವರ್ಗದ ಕುತಂತ್ರದಿಂದಾಗಿ ದೇಶದ ಸಂಪತ್ತು ಸಮಾನವಾಗಿ ಹಂಚಿಕೆಯಾಗಿದೆ. 97% ತಳ ಸಮುದಾಯಗಳು ಸಾವಿರಾರು ವರ್ಷಗಳಿಂದ ನೂರಾರು ವರ್ಷಗಳಿಂದ ಸಂಕಷ್ಟವನ್ನು ಅನುಭವಿಸಿದ್ದೇವೆ. ಇದು ನಮ್ಮ ನಿಮ್ಮ ಗಮನಕ್ಕಿರಲಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಕಳೆದ 70 ವರ್ಷಗಳಿಂದ ವಿದ್ಯಾ ಉದ್ಯೋಗ ಅಧಿಕಾರ ಅಂತಸ್ತು ಸಮಾನತೆಯನ್ನು ಅಲ್ಪ ಸ್ವಲ್ಪ ಪಡೆದು ಪ್ರಗತಿ ಕಾಣಲು ಪ್ರಯತ್ನ ಪಡ್ತಾ ಇದ್ದೀವಿ ನಾವೀಗ. ಕೇವಲ ಕೆಲವೇ ಮಂದಿ, ಆದರೆ ಪುರೋಹಿತ ಶಾಹಿ ವರ್ಗ ಅಲ್ಪಸಂಖ್ಯಾತರನ್ನ ಅದರಲ್ಲೂ ಯುವಕರನ್ನ ಮರಳು ಮಾಡ್ತಾ ಇದೆ. ಹಾಗಾಗಿ ನಾವೆಲ್ಲ ಐಕ್ಯತೆಯಿಂದ ಒಟ್ಟಾಗಿ ಸೇರಿ ಕೆಲಸ ಮಾಡಬೇಕಾಗಿದೆ, ಬೆಂಬಲಿಸಬೇಕಾಗಿದೆ. ಈ ನೋಡಿ, ಕೈ ಬೆರಳುಗಳೆಲ್ಲ ಬೇರೆ ಬೇರೆ ಇದ್ರೆ ಶಕ್ತಿ ಇರೋದಿಲ್ಲ. ಮುಷ್ಟಿಯನ್ನು ಬಿಗಿಯಾಗಿಡಿದ್ರೆ ಯಾಕೆ ಶಕ್ತಿ ಬರುತ್ತೋ? ಈ ನೂರಾರು ಸಮುದಾಯಗಳು ಈ ಮುಷ್ಟಿತನದಲ್ಲಿ ನಾವು ನಿಂತುಕೊಂಡಾಗ ಯಾರನ್ನು ಬೇಕಾದರೂ ಎದುರಿಸಬಹುದು, ಯಾವ ಪ್ರಬಲವಾದ ನಮ್ಮ ವಿರೋಧಿಗಳನ್ನು ಧೈರ್ಯವಾಗಿ ನಿಲ್ಲಿಸಬಹುದು ಅನ್ನೋ ಮಾತನ್ನು. ಅವಕಾಶ ವಂಚಿತ ಜಾತಿಗಳಿಗೆ ಮೀಸಲಾತಿ ನೀಡಿ ಸಾಮಾಜಿಕ ಸಮಾನತೆ ಸಾರಿದ ರಾಜ್ಯ ನಮ್ಮದು. ಆದರೆ ಬಲಾಢ್ಯರು ಶೋಷಿತರ ಪಾಲನ್ನು ಕಬಳಿಸುತ್ತಿರೋದು ಗೊತ್ತಿದೆ. ಸುಪ್ರೀಂ ಕೋರ್ಟ್ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗವನ್ನು ರಚಿಸಬಹುದು ಎಂದು ತಿಳಿಸಿದೆ ರಾಜ್ಯಗಳಿಗೆ. ಆ ಪ್ರಕಾರ ಎಲ್ಲ ರಾಜ್ಯಗಳು ಆಯೋಗ ರಚಿಸಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಹಿಂದುಳಿದವರನ್ನು ಗುರುತಿಸಿ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸಬೇಕು ಎಂಬುದು ಕರ್ನಾಟಕ ಶೋಷಿತ ಸಮುದಾಯ ಒಕ್ಕೂಟದ ಒತ್ತಾಯವಾಗಿದೆ. ಆದರೆ ಪೂರ್ವಾಗ್ರಹ ಪೀಡಿತ ಮಂದಿ, ದಯಮಾಡಿ ಕೇಳಿ, ಪೂರ್ವಾಗ್ರಹ ಪೀಡಿತ ಮಂದಿ ಮೀಸಲಾತಿ ವಿರೋಧಿಸುತ್ತಿದ್ದು ಹಿಂದಿನಿಂದ ಮಾಡಿಕೊಂಡು ಒಂದು ವಾದವನ್ನೇ ಮತ್ತೆ ಮಂಡಿಸುತ್ತಿದೆ. ಪೂರ್ವಾಗ್ರಹ ಪೀಡ ಮೀಸಲಾತಿ ನೀಡುವುದಿದ್ದರೆ ಆರ್ಥಿಕ ಆಧಾರದ ಮೇಲೆ ನೀಡಬೇಕು. ಮೇಲ್ಜಾತಿಯಲ್ಲಿ ಬಡವರಿಲ್ಲವೇ, ಮೆರಿಟ್ ಇಲ್ವೇ? 35% ಬಂದರೂ ಅವನನ್ನು ಏನಕ್ಕೆ ಬೇಕಾದ್ರೂ ಸೇರಿಸ್ತೀರ ಮೀಸಲಾತಿಯಿಂದ? 95%ಗೆ ಸೀಟ್ ಸಿಗಲಿ, ಇದು ಯಾವ ನ್ಯಾಯ? ಈ ಮೀಸಲಾತಿಯಿಂದ ಮೆರಿಟ್ ನಾಶವಾಗುತ್ತದೆ ಅಂತಿದ್ದಾರೆ. ಮೆರಿಟ್ಟಿನ ವಿಚಾರವನ್ನು ಬೌದ್ಧಿಕವಾಗಿ ಅವ್ರು ಹೇಳ್ತಾ ಇದ್ದಾರೆ. ಕಿತ್ತು ಹಾಕಬೇಕು ಈ ಮೀಸಲಾತಿಯನ್ನು, ಕಿತ್ತು ಹಾಕಬೇಕು. ಇನ್ನೆಷ್ಟು ದಿನ ಮೀಸಲಾತಿ ನೀಡಬೇಕು? ಮೀಸಲಾತಿ ತೆಗೆಯುವವರೆಗೂ ದೇಶ ಉದ್ಧಾರವಾಗುವುದಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಮನುಸಂಸ್ಕೃತಿಯು ಕೋಮುವಾದಿಗಳು ವಾದ ಮಾಡುತ್ತಾರೆ. ಒಂದಷ್ಟು ಒಳಹೊತ್ತು ಸರಳೀಕರಿಸಿ ಮೀಸಲಾತಿಯ ಅನಿವಾರ್ಯತೆಯನ್ನು ಹೇಳಬೇಕಾಗಿದೆ. ಯಾಕೆಂದರೆ ಇಲ್ಲಿ ಮೀಸಲಾತಿ ವಿರೋಧಿಗಳಂತೆ ಮೀಸಲಾತಿ ಪಡೆಯುತ್ತಿರುವವರು ನಮ್ಮವರು, ಅವರು ಸೇರ್ಕೊಂಡಿದ್ದಾರೆ. ಮೀಸಲಾತಿ ಪಡೆಯಲು ಬಹುತೇಕ ಅಕ್ಷರ ಜ್ಞಾನ ಪಡೆಯುತ್ತಿರುವ ತಲೆಮಾರು. ಮಂತ್ರಿ ನಾರಾಯಣ ಸ್ವಾಮಿ ಅವರು ಪಾರ್ಲಿಮೆಂಟ್ನಲ್ಲೇ ಒಂದ್ಸತಿ ಹೇಳಿದ್ದಾರೆ, SC ಗೆ 22% ಇದ್ದಿದ್ದು ಮೀಸಲಾತಿ 8.5 ಬಳಸಿರೋದು, ST ಗಳಿಗೆ 7.0 ಇದ್ದು ಬೆಳಗಿದು 3 ಅಷ್ಟೇ ಮೀಸಲಾತಿ. ಮೀಸಲಾತಿ ಒಂದು ತಲೆಮಾರಿನ ಮೂರನೇ ಒಂದು ಭಾಗಕ್ಕೆ ಮಾತ್ರ ಸಿಕ್ಕಿದೆ, ಮಿಕ್ಕವರಿಗೆ ಇನ್ನೂ ತಲುಪಿಲ್ಲ. ಇಲ್ಲಿ ಅನೇಕ ಜಾತಿಯನ್ನು ನೀತಿ ಮಾಡಿಕೊಂಡ ದೇಶವಿದು, ಜಾತಿಯನ್ನೇ ನೀತಿ ಮಾಡಿಕೊಂಡ ದೇಶವಿದು. ನಮ್ಮ ಕುಲಪಶುಗಳನ್ನೇ ನುಂಗಿ ನೀರು ಕುಡಿದ ದೇಶ ನಮ್ಮದು. ನಮ್ಮ ತಲೆಮಾರನ್ನು ಹೊರತುಪಡಿಸಿ ಹಿಂದಿನ ತಲೆಮಾರುಗಳನ್ನು ಒಮ್ಮೆ ಅವಲೋಕಿಸಿ ಹಿಂದೂ ಧರ್ಮದ ತಳು ಸಮುದಾಯದ ಪುರೋಹಿತ ವರ್ಗ, ರಾಜರು, ಚಕ್ರವರ್ತಿಗಳ ವರ್ಗ, ಕ್ಷತ್ರಿಯರು, ವ್ಯಾಪಾರಸ್ಥ ವರ್ಗ, ಅವರೆಲ್ಲರ ಸೇವೆಯನ್ನು ಸಾವಿರಾರು ನೂರಾರು ವರ್ಷಗಳಿಂದ ಯಾರು ಸೇವೆ ಮಾಡ್ಕೊಂಡು ಬಂದ್ರ? ನಾವೇ. 4ನೇ ವರ್ಗದ ಶೂದ್ರರು, ದಲಿತರು, ಅಲ್ಪಸಂಖ್ಯಾತರು ನೀವೇ ಮಾಡುತ್ತಲೇ ಬಂದಿರೋದು. ಇಂದು ಅದೇ ಸಮುದಾಯ ಕುಡಿಗಳೇ ಮೀಸಲಾತಿ ಬೇಡ್ತಾ ಇರೋದು. ನಾವೆಲ್ಲ ಅದೇ ಸಮುದಾಯದ ಕುಡಿಗಳು. ಇಲ್ಲಿ ಅನೇಕ ಕುಲಿಗಳು ಮಾತಾಡ್ತವೆ. ಸ್ವಲ್ಪ ಸಾವಧಾನದಿಂದ ಕೇಳಿ. ನಿಮಗೆ ಒಟ್ಟು ಬಟ್ಟೆ ನೈದು ಕೊಟ್ಟವರು ಯಾರು? ಆ 3 ಜನಾಂಗ ದೇವಾಂಗದವರು. ಅದನ್ನು ಹೊಲದು ಕೊಟ್ಟವರು ಯಾರು? ಸಿಂಪಿಗ. ಅದನ್ನು ಒಗೆದು ಇಸ್ತ್ರಿ ಮಾಡಿ ಕೊಟ್ಟವರು ಅಗಸ.
ನಿಮಗೆ ಚಪ್ಪಲಿ ಮಾಡಿಕೊಟ್ಟವರು ನಾವು ಚಮ್ಮಾರರು, ನಿಮಗೆ ಕುಡಿಯಲು ಸ್ನಾನಕ್ಕೆ ನೀರು ಕೊಟ್ಟವರು ನೀರು ಗಂಟೆಗಳು, ನಿಮಗೆ ಕ್ಷೌರ ಮಾಡುತ್ತಲೇ ಬಂದವರು ನಾವು ಸವಿತಾ ಸಮಾಜ, ನಿಮಗೆ ಸಂಧ್ಯಾ ವಂದನೆ ಪೂಜೆಗಾಗಿ ನಿಮ್ಮ ಗರ್ಭಗಡೆಗೆ ದೇವರ ವಿಗ್ರಹ ಮಾಡಿಕೊಟ್ಟವರು ವಿಶ್ವಕರ್ಮ, ದೇವರ ದೀಪ ಹಚ್ಚಲು ದೀಪ ಮಾಡಿಕೊಟ್ಟವರು ಕುಂಬಾರ, ದೀಪಕ್ಕೆ ಬತ್ತಿ ಮಾಡಿಕೊಟ್ಟವರು ಒಕ್ಕಲಿಗ, ಅದಕ್ಕೆ ಎಂಡೆ ಮಾಡಿಕೊಟ್ಟವನು ಗಾಣಿಗ, ದೇವರ ಪೂಜೆ ಅರಿಸಿನ ಕುಂಕುಮ ಕೊಟ್ಟವನು ಬಲಿಜ, ಅದಕ್ಕೆ ಬುಟ್ಟಿ ಮಾಡಿಕೊಟ್ಟವ ಮೇದಾರ. ಹೀಗೆ ಇವತ್ತು ಇಡಬ್ಲ್ಯೂ 10% ಮೀಸಲಾತಿಯನ್ನ ಕೊಟ್ಟಿದ್ದೆಲ್ಲ ಅದನ್ನು ಕಿತ್ತಾಕ್ಬೇಕಾಗಿದೆ. ಇದಕ್ಕೋಸ್ಕರ ನಿಮ್ಮ ಊಟಕ್ಕೆ ನಾವು ಕೈ ಹಾಕ್ತಿಲ್ಲ, ನಮ್ಮ ತಟ್ಟೆಗೆ ಯಾಕೆ ಕೈ ಹಾಕ್ತೀರಾ? ಈ ಒಂದು ವಿಚಾರವನ್ನು ಇವ್ರು ತಿಳಿಸೋದಕ್ಕೋಸ್ಕರವಾಗಿ ಬಹಳ ಜನ ಮಾತಾಡಿರೋದ್ರಿಂದ ಈ ದೇಶದ ಮೇಲುಬಾಚು ಮನಸ್ಸು ಕಿತ್ತು ತಿನ್ನುವ, ಚಿಂತಿಸುವ, ಯೋಚಿಸುವ, ಮಂತ್ರ ಉದುರುವ, ಮಾತಾಡುವ ಮಾತಾಡ್ತಾರೆ. ಶ್ರಮಜೀವಿಗಳು ನಾವು, ವಿದ್ಯಾಭ್ಯಾಸ ಶ್ರಮದಿಂದ ಬಂದಿಲ್ಲ, ನಾವು ಮೆರಿಟ್ಟೇ, ನಮ್ಮಲ್ಲಿ ಮಾಡ್ತಕ್ಕಂಥ ಕರಕುಶಲವೆಲ್ಲವೂ ಮೆರಿಟ್ಟೇ. ಆ ಮೆರಿಟ್ಟಿನ ಆಧಾರದಲ್ಲಿ ಶಿಕ್ಷಣ ಇರಬೇಕಾಯಿತು. ಅದನ್ನು ತುಳಿದು ನಮ್ಮನ್ನಲ್ಲೂ ಅವಕಾಶ ತಪ್ಪಿ ಇಲ್ಲೂ ಅವಕಾಶ ತಪ್ಪಿಸ್ತಿರೋದ್ರಿಂದ ಈ 7 ಬೇಡಿಕೆಗಳೇನಿಟ್ಟಿದ್ದೀವಿ ನಾವು ಇವತ್ತಿನ ದಿವಸ ಕಾಂತರಾಜು ವರದಿಯ ಆದಿಯಾಗಿ ಕೊನೆಯ ಅಲ್ಪಸಂಖ್ಯಾತರ ವಿಚಾರದಲ್ಲಿ 7 ಅವನ್ನ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ದಿಟ್ಟವಾಗಿ ಗಟ್ಟಿಯಾದ ನಿಲುವು ತೆಗೆದುಕೊಂಡು ಸ್ವೀಕಾರ ಮಾಡಬೇಕು, ಅನುಷ್ಠಾನ ತರಬೇಕು. ಇವತ್ತು SC ST ವರ್ಗಕ್ಕೆ ಸರ್ಕಾರದ ಹಣದಲ್ಲಿ ಎಷ್ಟು ಖರ್ಚಾಗಬೇಕು ಅದು ಕಾನೂನುಬದ್ಧವಾಗಿ ಅವ್ರಿಗೆ ಇಷ್ಟು ಕೊಡಲೇಬೇಕು ಅಂತ ತೀರ್ಮಾನ ಮಾಡತಕ್ಕಂಥ ಒಂದು ಕೆಲಸವನ್ನು ಮಾಡೋದು. ಅದೇ ರೀತಿಯಾಗಿ ಅಲ್ಪಸಂಖ್ಯಾತರಿಗೆ ಅನುದಾನವನ್ನು ಹೆಚ್ಚು ಮಾಡೋದು, ಹಿಂದುಳಿದ ವರ್ಗದವರಿಗೆ ವಿದ್ಯಾಸಿರಿ ಯೋಜನೆ ಹಲವಾರು ಯೋಜನೆಗಳನ್ನು ಕೊಟ್ಟರು. ಆದರೆ ಆ 5 ವರ್ಷದಲ್ಲಿ ಅತ್ಯಂತ ಒಳ್ಳೆ ಆಡಳಿತ ಕೊಟ್ಟರೂ ಕೂಡ ಬರುವಂಥ ನಂತರ ಆದಂಥ ಚುನಾವಣೆಯಲ್ಲಿ ಬೇರೆ ಬೇರೆ ಷಡ್ಯಂತ್ರಗಳಿಂದ ಮತ್ತು ತಪ್ಪು ಮಾಹಿತಿಗಳಿಂದ ಅಪಪ್ರಚಾರದಿಂದ ನಾವು ಸೋಲನ್ನು ಕಂಡಬೇಕಾಯಿತು. ಜನ ಅದರ ಮಧ್ಯದ ಅವಧಿಯಲ್ಲಿ ನೋಡಿದ್ರು, ಬೇರೆ ಸರ್ಕಾರವನ್ನು ನೋಡಿದ್ರು. ತದನಂತರ ಹಿಂದಿನ ಒಂದು ಚುನಾವಣೆ ಆದಾಗ ಈ ರಾಜ್ಯದಲ್ಲಿ ಮತ್ತೆ ನಮಗೆ ಸಿದ್ದರಾಮಯ್ಯನಂಥವರೇ ಮತ್ತೆ ಮುಖ್ಯಮಂತ್ರಿ ಬೇಕು, ಅವರೇ ಮುಖ್ಯಮಂತ್ರಿ ಆಗಬೇಕು ಅಂತ ತೀರ್ಮಾನವನ್ನು ಮಾಡಿ ಇಡೀ ಕರ್ನಾಟಕದ ಜನ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ ಇವತ್ತು ಭಾರೀ ಬಹುಮತದಿಂದ ತಾವೆಲ್ಲರೂ ಕೂಡ ಆಯ್ಕೆ ಮಾಡಿದ್ದೀರಾ, ಅದನ್ನು ಯಾರು ಕೂಡ ಮರೆಯಕ್ಕೆ ಸಾಧ್ಯ ಇಲ್ಲ. ನಿಮ್ಮೆಲ್ಲರ ಬೆಂಬಲ ಆಶೀರ್ವಾದದಿಂದನೇ ಇವತ್ತು ಇಷ್ಟೊಂದು ದೊಡ್ಡ ಬಹುಮತದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ರಚನೆ ಆಗಿದೆ. ನಮ್ಮ ಸರ್ಕಾರ ಬಂದಿದೆ, ನಿಮ್ಮ ಸರ್ಕಾರ ಬಂದಿದೆ. ಇವತ್ತು ಯಾವ ಒಂದು ಆಸೆ ಇಟ್ಕೊಂಡು, ಯಾವ ಒಂದು ನಂಬಿಕೆ ಇಟ್ಕೊಂಡು ತಾವು ನಮ್ಮ ಪಕ್ಷಕ್ಕೆ ಬೆಂಬಲ ಕೊಟ್ಟು ಇವತ್ತು ಅಧಿಕಾರದಲ್ಲಿ ಕೂರಿಸಿದ್ದೀರಾ? ಇವತ್ತು ಆ ಒಂದು ನಂಬಿಕೆ, ಆ ಒಂದು ಪ್ರೀತಿಗೆ ನಾವು ಉಳಿಸ್ಕೊಳ್ತಕ್ಕಂಥ ನಮ್ಮ ನಿಮ್ಮ ವಿಶ್ವಾಸವನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡಬೇಕಾಗಿದೆ. ನನಗೆ 100ಕ್ಕೆ 100 ವಿಶ್ವಾಸ ಇದೆ. ಹಿಂದೆ ಏನು ಸಿದ್ದರಾಮಯ್ಯನವರು 5 ವರ್ಷದಲ್ಲಿ ಹೆಚ್ಚು ಕೆಲಸಗಳಾಗಿತ್ತು, ಈ ಒಂದು 5 ವರ್ಷದಲ್ಲಿ ಅವರ ನೇತೃತ್ವದಲ್ಲಿ ಇನ್ನೂ ಹೆಚ್ಚಿನ ಕೆಲಸಗಳು ಆಗೇ ಆಗುತ್ತೆ ಅಂತ ನನಗೆ ಪೂರ್ತಿ ವಿಶ್ವಾಸ ಇದೆ. ಇವತ್ತು ಈ ಒಂದು ಜನಸ್ತೋಮ ಏನಿದೆ, ಇದು ಒಂದು ಸಂದೇಶ ಕೊಡ್ತಾ ಇದೆ ಇಡೀ ರಾಜ್ಯಕ್ಕೆ, ದೇಶಕ್ಕೆ. ಇವತ್ತು ಶೋಷಿತ ವರ್ಗ ಅಂತ ಏನು ಹೇಳ್ತೀವಿ, ಯಾರು ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಅನೇಕ ಬೇರೆ ಬೇರೆ ಕಾರಣಗಳಿಂದ ಅವರಿಗೆ ಹಿನ್ನಡೆ ಅವ್ರಿಗಾಗಿತ್ತು, ಅದನ್ನು ಸರಿ ಸಮಾನವಾದಂಥ ಶಕ್ತಿಯನ್ನು ತುಂಬತಕ್ಕಂಥ, ಅವ್ರಿಗೆ ಎಲ್ಲ ರೀತಿಯ ನ್ಯಾಯವನ್ನು ಕೊಡುವಂಥ, ಎಲ್ಲ ರೀತಿಯ ಅಧಿಕಾರ ಕೊಡ್ತಕ್ಕಂಥ ತೀರ್ಮಾನಗಳು ಇವತ್ತು ನಮ್ಮ ಸರ್ಕಾರ ಮಾಡಬೇಕಾಗಿದೆ. ಆ ಒಂದು ಸರ್ಕಾರ ತೀರ್ಮಾನ ತಗೊಳ್ತಕ್ಕಂಥದ್ದಕ್ಕೆ ಈ ಒಂದು ದೊಡ್ಡ ಜಾಗೃತಿ ಸಮಾವೇಶ ಏನಿದೆ, ಇದೆಲ್ಲರಲ್ಲೂ ಕೂಡ ಎಚ್ಚೆತ್ಕೊಳ್ತಕ್ಕಂಥ, ಧೈರ್ಯವನ್ನು ತುಂಬತಕ್ಕಂಥ ಮತ್ತು ಮುಂದಿನ ನಿರ್ಣಯಗಳನ್ನು ತಗೊಳ್ತಕ್ಕಂಥದ್ದಕ್ಕೆ ಈ ಒಂದು ಶೋಷಿತರ ಜಾಗೃತಿ ಸಮಾವೇಶ ಕಾರಣ ಆಗುತ್ತೆ, ಇದು ದೊಡ್ಡ ಇತಿಹಾಸ ಸೃಷ್ಟಿ ಮಾಡುತ್ತೆ ಅಂತ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಅನೇಕ ಸವಾಲುಗಳಿದೆ. ಬಹುಮುಖ್ಯವಾದಂಥ ಬೇಡಿಕೆ ಏನಿಟ್ಟಿದ್ದಾರೆ ಅಂತ ಹೇಳಿದ್ರೆ ಈ ಜಾತಿ ಗಣತಿಯ ವಿಚಾರ. ಜಾತಿ ಗಣತಿ ಆಗಬೇಕು, ರಾಜ್ಯದಲ್ಲಾಗಬೇಕು, ರಾಷ್ಟ್ರದಲ್ಲಾಗಬೇಕು. ನಮ್ಮ ಏನೇನು ನಮ್ಮಲ್ಲಿರುವಂಥ ವ್ಯವಸ್ಥೆಗಳು ಯಾವ ರೀತಿ ಇದೆ, ಎಲ್ಲರ ಸ್ಥಿತಿಗತಿಗಳು ಏನು, ಇದೆಲ್ಲವೂ ಕೂಡ ವೈಜ್ಞಾನಿಕವಾಗಿ ತಿಳ್ಕೊಳ್ತಕ್ಕಂಥದ್ದು ಆಗಬೇಕಾಗಿದೆ. ವೈಜ್ಞಾನಿಕವಾಗಿ ಅಂಕಿಅಂಶಗಳು ಬೇಕಾಗಿದೆ. ಇವತ್ತು ಆ ಅಂಕಿಅಂಶಗಳನ್ನು ಇಟ್ಕೊಂಡು ಮುಂದೆ ಸರ್ಕಾರಗಳು ಬೇರೆ ಬೇರೆ ಯೋಜನೆಗಳನ್ನು ಮಾಡ್ತಕ್ಕಂಥ ಅವಕಾಶ ಆಗುತ್ತೆ. ಆದ್ದರಿಂದ ಇವತ್ತು ರಾಜ್ಯದಲ್ಲಿ ಈಗಾಗಲೇ ಏನು ಕಾಂತರಾಜ್ ಅವರು ಇಡೀ ಸರ್ಕಾರದ ವ್ಯವಸ್ಥೆಯನ್ನು ಉಪಯೋಗಿಸ್ಕೊಂಡು ಎಲ್ಲ ಕಡೆ ಸಮೀಕ್ಷೆ ಮಾಡಿ ಮನೆ ಮನೆಗೆ ಹೋಗಿ
ಯಾವ ಒಂದು ವರದಿ ತಯಾರಾಗಿದೆ ಆ ವರದಿಯನ್ನ ನಾವು ಯಾರು ಕೂಡ ಇನ್ನೂ ನೋಡಿಲ್ಲ, ಯಾರು ಇನ್ನೂ ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ. ಆದರೂ ಅದ್ರ ಬಗ್ಗೆ ಚರ್ಚೆ ನಡೀತಾನೆ ಇದೆ. ಯಾರೋ ಪರ ಮಾಡೋದು, ಯಾರೋ ವಿರೋಧ ಮಾಡೋದು, ಏನು ಗೊತ್ತಿಲ್ಲದೇ ಮಾತಾಡ್ತಾ ಇರ್ತಕ್ಕಂಥ ಒಂದು ಸನ್ನಿವೇಶ ಇವತ್ತು ವಿಪರ್ಯ, ಒಂದು ಅತ್ಯಂತ ವಿಚಿತ್ರವಾದಂಥ ಸನ್ನಿವೇಶ ಇವತ್ತು ನಮ್ಮ ರಾಜ್ಯದಲ್ಲಿ ರಚನೆ ಆಗಿದೆ. ಬೇರೆ ಬೇರೆ ಕಾರಣಗಳಿಂದ ಅದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪರ ಮಾಡೋದಕ್ಕೂ ಹಕ್ಕಿದೆ, ವಿರೋಧ ಮಾಡೋದಕ್ಕೂ ಹಕ್ಕಿದೆ. ಆದರೆ ನ್ಯಾಯಯುತವಾದಂಥ ನ್ಯಾಯದ ಪರವಾಗಿ ತೀರ್ಮಾನ ತಗೊಳ್ತಕ್ಕಂಥದ್ದು ಏನಾದರೂ ಮಾಡಿದಾಗ ಅದನ್ನು ಯಾರು ಕೂಡ ವಿರೋಧ ಮಾಡೋಕ್ಕೆ ಸಾಧ್ಯ ಇಲ್ಲ, ಅದನ್ನು ವಿರೋಧ ಕೂಡ ಒಪ್ಪೋದಕ್ಕೂ ಕೂಡ ನಾವು ಸಾಧ್ಯ ಇಲ್ಲ. ಅದಕ್ಕೆ ಈ ಒಂದು ಕಾಂತರಾಜ್ ವರದಿಯನ್ನು ಪ್ರಥಮವಾಗಿ ಸರ್ಕಾರ ತಗೊಳ್ಬೇಕಾಗ್ತದೆ, ನೋಡಬೇಕಾಗ್ತದೆ, ಚರ್ಚೆ ಮಾಡಬೇಕಾಗ್ತದೆ. ಅದ ನಂತರ ಅದರ ಬರತಕ್ಕಂಥ ಅಂಶಗಳನ್ನು ತೀರ್ಮಾನ ಮಾಡೋದು ಕೂಡ ಸಾಧ್ಯ ಆಗ್ತದೆ. ಅದರಿಂದ ಇವತ್ತು ಈ ಒಂದು ಜಾಗೃತಿ ವೇದಿಕೆ ಮುಖಾಂತರ ಹಲವಾರು ಬೇಡಿಕೆಗಳು ಇಟ್ಟಿದ್ದೀರಾ. ಆ ಎಲ್ಲ ಬೇಡಿಕೆಗಳನ್ನು ಖಂಡಿತವಾಗಿಯೂ ನನಗೆ ನಾವೆಲ್ಲರೂ ಕೂಡ ನಿಮ್ಮ ಪರವಾಗಿದ್ದೇವೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.